ಪ್ರಪಂಚವೇ ಆರಾಧಿಸುವ ಅಯೋಧ್ಯೆಯ ಶ್ರೀರಾಮ್ಲಾ ಮೂರ್ತಿಯನ್ನ ಅರಳಿಸಿದ ಜೊತೆಗೆ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನ ಪ್ರತಿಷ್ಠಾಪಿಸುವಂತೆ ಮಾಡಿದ ಮೈಸೂರಿನ ಹೆಸರಾಂತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಮ್ ಜೊತೆ ಇದ್ದಾರೆ ಅವರು ಈಗ ಅಮರನಾಥದಲ್ಲಿ ನಂದಿಯನ್ನ ಅರಳಿಸ್ಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ಜೊತೆ ಅರುಣ್ ಯೋಗಿರಾಜ್ ಅವರಿದ್ದರೆ ನಾವು ನಾನು ಮಾತಾಡಿಸ್ತಾ ಸರ್ ಅಯೋಧ್ಯೆಯ ಶ್ರೀರಾಮ್ಲಾ ಮೂರ್ತಿಯನ್ನ ಇಡೀ ಪ್ರಪಂಚದ ಜನರು ಜನರು ಕಣ್ತುಂಬಿಕೊಳ್ಳೋ ರೀತಿ ಮಾಡಿದ್ರಿ ಸರ್ ಈಗ ಮತ್ತೊಂದು ಮೈಲಿಗಲ್ಲು ಅಮರನಾಥದಲ್ಲಿ ನಂದಿ ನಿರ್ಮಾಣ ಸರ್ ಯಾವಾಗ ಇದಕ್ಕೆ ಪ್ರಪೋಸಲ್ ಬಂತು ಹೇಗೆ ಅನ್ನಿಸ್ತು ಮೊದಲಿಗೆ ಸರ್ ನಮಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಪ್ರಪಂಚಾದ್ಯಂತ ಭಾಳಷ್ಟು ಕರೆಗಳು ಬರ್ತಾನೆ ಇತ್ತು ನಾನು ಕೆಲವೊಂದು ತಗೊಳ್ಲಿಕ್ಕೆ ಆಗ್ತಿತ್ತು ಕೆಲವೊಂದು ಫೋನ್ ಆಗ್ತಿರಲಿಲ್ಲ ಅದೇ ರೀತಿ ಅಲ್ಲಿಯ ಒಂದು ಶರೇನ್ ಬೋರ್ಡ್ ಅಮರನಾಥ ಯಾತ್ರಿ ಶರೇನ್ ಬೋರ್ಡ್ ಅವರು ತುಂಬ ಸಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನಾನು ಫೋನ್ ಸಿಗದಿದ್ದಾಗ ಭಾಳಷ್ಟು ಕಡೆಯಿಂದ ನನ್ನನ್ನು ರೀಚೌಟ್ ಮಾಡಿದ್ದಾರೆ ಆ ಔಟ್ ಮಾಡಿ ಕೊನೆಗೆ ಗೊತ್ತಾಗುತ್ತೆ ಇದು ಅಮರನಾಥ್ಗೆ ಅಂತ ನಮ್ಮ ಹಿಂದೂಗಳಿಗೆ ತುಂಬ ಪವಿತ್ರ ಸ್ಥಳ ಉದ್ಭವ ಶಿವಲಿಂಗ ಆ ಉದ್ಭವ ಶಿವಲಿಂಗದ ಮುಂದೆ ನಂದಿ ಇಲ್ಲ ಅನ್ನೋ ವಿಷಯ ಅನ್ನೋರು ಹೇಳಿ ಮಾಡಿಕೊಡ್ಬೇಕು ಅನ್ನೋ ಒಂದು ಆದೇಶನ ಮಾಡ್ತಾರೆ ಬೇರೆ ಎಲ್ಲ ಕೆಲಸನೂ ಬಿಟ್ಟು ಸ್ವಲ್ಪ ಯಾಕಂದರೆ ಅಗೇನ್ ಇದು ಕಲಾವಿದರ ಜೀವನದಲ್ಲೇ ತುಂಬ ದೊಡ್ಡ ಘಟ್ಟ ಇಂಥ ಒಂದು ಸ್ಥಾನಗಳಲ್ಲಿ ಕೆಲಸ ಸಿಗುವಂಥದ್ದು ಶಿವಲಿಂಗದ ಮುಂದೆ ನಂದಿ ಇಲ್ಲದೇ ಇರೋದು ಮತ್ತು ಅದಕ್ಕೆ ಒಂದು ಮೊದಲು ಸ್ಟೀಲ್ದೇನೋ ಇತ್ತು ಅಂತ ಹೇಳ್ತಿದ್ರು ಬಟ್ ಕಲ್ಲಿಂದೇ ಮಾಡಬೇಕು ಅಂತ ಏನೋ ಒಂದು ತೀರ್ಮಾನ ಆದಾಗ ಅವರು ನನ್ನನ್ನು ರೀಚ್ ಮಾಡಿದ್ದಾರೆ ಭಾಳ ಶ್ರದ್ಧೆಯಿಂದ ಸಾಮಾನ್ಯವಾಗಿ ನನ್ನ ಕೆಲಸ ನಿಮಗೆ ಗೊತ್ತೇ ಇದೆ ನಾನು ಯಾವುದೇ ಕೆಲಸಗಳನ್ನ ಆದಷ್ಟು ಹೇಗೆ ಕಲೆ ಮುಖಾಂತರ ನಾವು ಜನಕ್ಕೆ ಸ್ಪಂದ ಸ್ಪಂದಿಸ್ಬೋದು ಅಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಯಾವಾಗಲೂ ಅದೇ ಪ್ರಯತ್ನ ಇಲ್ಲೂ ಮಾಡಿದ್ದೇನೆ ಒಂದು ನಂದಿ ಸುಮಾರು ಮೂರಡಿ ಎತ್ತರ ಸರಿ ಸುಮಾರು ಒಂದು ಒಂದೂವರೆ ತೂಕ ಇದೆ ಈಗ ಭಾಳ ದೊಡ್ಡದು ಮಾಡೋಕ್ಕಾಗಲ್ಲ ಅಲ್ಲಿ ಏಕೆಂದರೆ ಅಲ್ಲಿ ವೆಹಿಕಲ್ಸ್ ಹೋಗೋಂಥ ಒಂದು ಫೆಸಿಲಿಟೀಸ್ ಇಲ್ಲ ಇದನ್ನು ಸಹ ಭಾಳ ರಿಸ್ಕ್ ಇರುತ್ತೆ ತೊಗೊಂಡೋಗ್ಲಿಕ್ಕೆ ಯಾಕಂದರೆ ಅಲ್ಲಿ ಮೆಟ್ಲುಗಳಿದೆ ಭಾಳಷ್ಟು ಅದಕ್ಕೆ ಒಂದು ರ್ಯಾಮ್ ಸಿಸ್ಟಮ್ ಮಾಡಿ ತೊಗೊಂಡು ಹೋಗ್ಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಇವತ್ತು ಹೊರಟೆ ಸುಮಾರು ಹತ್ತು ದಿವಸಗಳ ಕಾಲ ಬೈ ರೋಡಲ್ಲಿ ಹೋಗುತ್ತೆ ನಂತರ ಅಲ್ಲಿ ಅವರು ಹೇಗೆ ತೊಗೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಇದ್ದಾರೆ ಭಾಳ ಒಂದೊಂದು ಕಡೆ ಅನಿಸುತ್ತೆ ಹೇಗೆ ಭಗವಂತ ಇಷ್ಟೊಂದು ದೊಡ್ಡದಲ್ಲ ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ನನ್ನ ಪ್ರಯತ್ನ ಮಾಡಿ ಒಂದು ಸುಂದರವಾದ ನಂದಿ ಯಾಕಂದರೆ ಉತ್ತರ ಭಾರತದವರು ಅಗೈನ್ ನಮ್ಮ ದಕ್ಷಿಣ ಭಾರತದ ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ಶೈಲಿ ನಮ್ಮ ಮೈಸೂರು ಶೈಲಿ ಅಂತಲೇ ಹೇಳ್ಬೋದು ನಮ್ಮ ಶಿಲ್ಪಿ ಸ್ವಾಮಿಗಳವರು ಮತ್ತು ನಮ್ಮ ತಾತನವರು ಒಂದು ಆಲ್ರೆಡಿ ಈ ರೀತಿ ಒಂದು ನಂದಿ ಮಾಡಿದರು ಭಾಳ ನನಗೆ ಯಾವಾಗಲೂ ಆಕರ್ಷಣೆ ಆಗಿತ್ತು ನಮ್ಮ ಇಲ್ಲಿಯ ಕಲ್ಲೇ ಅಲ್ಲಿಗೂ ಗೊತ್ತಾಗಲಿ ಪರಿಚಯ ಆಗಲಿ ಅಂತ ಆ ಒಂದು ಶೈಲಿಯನ್ನು ನಾನು ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ಒಂದು ನಂದಿಯಲ್ಲಿ ಆಭರಣ ಕೆಲಸ ಆಗಿರ್ಬೋದು ಕುಸಿರಿ ಕೆಲಸಗಳು ಭಾಳ ಅಚ್ಚುಕೊಟ್ಟಾಗಿ ಮಾಡಿದೆ ಬೆನ್ನಿನ ಮೇಲೆ ಪವಿತ್ರ ಕತ್ತಿನಲ್ಲಿ ಸರಪಳಿ ಗಜ್ಜೆ ಗಂಟೆ ಹಗ್ಗ ಪತಾಕೆ ಜೊತೆಗೆ ಮುಂದೆ ಅಲಂಕಾರಿಕವಾಗಿ ಶಿವಲಿಂಗ ಶಿವಲಿಂಗದ ಮೇಲೆ ಸರ್ಪ ಅಂದರೆ ಅಥೆಂಟಿಕ್ಕಾಗಿ ಯಾವ್ಯಾವ ಅಡುಗೆಗಳನ್ನ ಹಾಕಿ ಮಾಡ್ಬೋದು ಎಷ್ಟು ಸುಂದರವಾಗಿ ನಾವು ಅಲಂಕಾರ ಮಾಡ್ಬೋದು ಎಲ್ಲ ಪ್ರಯತ್ನಪಟ್ಟು ಮಾಡಿದ್ದೇನೆ ಹಾಗೆ ನಮ್ಮ ದೇಶ ಜನತೆಗೆ ಒಳ್ಳೆಯದಾಗಿ ಮತ್ತು ಈ ಒಂದು ಕೆಲಸ ಎಲ್ಲರಿಗೂ ಮೆಚ್ಚುಗೆ ಆದ್ರೆ ನನಗೆ ಬಹಳ ಸಂತೋಷ ಆಗತ್ತೆ ಶ್ರೀರಾಮ್ನ ಅಯೋಧ್ಯೆಯ ಮೂರ್ತಿಯನ್ನ ಕೆತ್ತಲಿಕ್ಕೆ ಸಿಕ್ಕಿದಂತಹ ಸಂದರ್ಭದಲ್ಲೇ ಭಾವುಕತರಾಗಿದ್ರಿ ಸರ್ ಸಾಕಷ್ಟು ಒಂದ್ ತಮ್ಮ ಭಾವುಕತೆಯನ್ನ ತೋರ್ಕೊಂಡಿದ್ರಿ ಜೀವನದ ಪುಣ್ಯದ ಕೆಲಸ ಸಾರ್ಥಕ ಕ್ಷಣ ಅಂತ ಹೇಳಿದ್ರಿ ಸರ್ ಮತ್ತೊಂದು ಈಗ ವಿಗ್ರಹನ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅನ್ನಿಸ್ತು ಸರ್ ನೋಡಿ ಮಾಡ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ ದಿನನಿತ್ಯ ಅದು ಬದಲಾವಣೆ ಆಗ್ತಾ ಇರುತ್ತೆ ಈಗ ಮಾಡಾಗಿದೆ ಕೊಡ್ಬೇಕಾದ್ರೆ ಬೇಜಾರಾಗತ್ತೆ ಯಾವಾಗ್ಲೂ ಅಷ್ಟೇ ಅದ್ರ ಮೇಲೆ ನಮ್ಗೆ ಗೊತ್ತಿಲ್ಲದೆ ಅಂತ ಪ್ರೀತಿ ಬೆಳೆದ್ಬಿಟ್ಟಿರುತ್ತೆ ಆದರೆ ಈ ಒಂದು ವಿಗ್ರಹ ಬೇರೆ ಜನಕ್ಕೆ ದರ್ಶನ ನೋಡಲಿಕ್ಕೆ ಹೋಗ್ತಾ ಇದೆಯಲ್ಲ ಆ ಒಂದು ತೃಪ್ತಿ ಮೇಲೆ ಬೇಜಾರಾದರೂ ಸಹ ನಮಗೆ ಕೊಡಲೇಬೇಕಾದ ಸಂಗತಿ ಏನು ಹೇಳೋ ಸರ್ ಇಷ್ಟೊಂದು ಅವಕಾಶಗಳು ಹೇಗೆ ಬರ್ತಾ ನನ್ನ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ಅಷ್ಟು ದೂರದ ಅಮರ್ನಾಥಲ್ಲಿ ಮತ್ತು ಅಗೇನ್ ಮತ್ತೆ ಮೈಸೂರಲ್ಲಿ ಹೇಗೀಗೆಲ್ಲ ಮಾಡಿಸ್ಕೊತಾ ಇದ್ದಾರೆ ಗೊತ್ತಿಲ್ಲ ಅಷ್ಟೇ ಸಿಕ್ಕ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡಿಕೊಟ್ಟಕ್ಕೆ ಇದು ಪ್ರೀತಿಯಿಂದ ಮಾಡಿದ್ದೀನಿ ಭಾಳ ನನಗೆ ಏನಂತೀವಿ ಯಾವುದೇ ಕೆಲಸ ಕೊಟ್ಟರೂ ಬಹಳ ಪ್ರೀತಿಯಿಂದ ಮಾಡ್ತೇನೆ ಅದೇ ರೀತಿ ಇದೊಂದು ಪ್ರಯತ್ನ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು ಸರ್ ನನಗೆ ವಿಶೇಷತೆ ಹೇಳ್ಬೇಕಾದ್ರೆ ಸರ್ ಹ್ಮ್ ನಮಗೆ ನಮಗೆ ಮೊದಲೇ ಹೇಳಿದ್ವಿ ಇದು ಬಿಸಿಲು ಗಾಳಿ ಮಳೆ ಬೆಂಕಿ ಏನು ರಿಯಾಕ್ಟ್ ಆಗಬಾರ್ದು ಅಂತ ಅದು ಸ್ವಲ್ಪ ಬಹಳ ಶೀತದ ಪ್ರದೇಶ ಅಂದ್ರೆ ನಮಗೆ ವರ್ಷದಲ್ಲಿ ಸುಮಾರು ಎಂಟು ತಿಂಗಳ ಕಾಲ ಐಸ್ನಲ್ಲೇ ಅದು ಮುಚ್ಚಿ ಹೋಗುವಂತ ಸಂದರ್ಭ ಇದೆ ನಾವು ಅದಕ್ಕೆ ತಕ್ಕಂಥ ಅಲಂಕಾರಗಳು ತುಂಬಾ ಡೀಟೇಲ್ ಮಾಡಬಹುದು ಅದರಲ್ಲೂ ಸ್ವಲ್ಪ ಕಮ್ಮಿ ಮಾಡಿ ಯಾಕಂದ್ರೆ ಔಟ್ಡೋರ್ ಇಡೋದ್ರಿಂದ ಕೈಸಿರೋದ್ರಿಂದ ಅದಕ್ಕೆ ಸ್ಟೆಬಿಲಿಟಿಗೆ ಎಷ್ಟು ಬೇಕು ಸ್ಟ್ರೆಂತಿಂಗ್ ಎಷ್ಟು ಇರಬೇಕು ಅಟ್ಲೀಸ್ಟ್ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಅಲಂಕಾರಗಳನ್ನ ಮಾಡಿದ್ದೇವೆ ಇನ್ನು ಇದಕ್ಕಿಂತ ಜಾಸ್ತಿ ಕುಸಿಲಿ ಮಾಡ್ಬೋದು ಬಟ್ ಅದು ಮ್ಯೂಸಿಯಮಲ್ಲಿ ಇಡೋಕ್ಕೆ ಅನುಕೂಲ ಆಗುತ್ತೆ ಬಟ್ ಔಟ್ಡೋರ್ಗೆ ಅಷ್ಟು ಪ್ರಿಫರಬಲ್ ಅಲ್ಲ ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಮಾಡಿ ಇದರಲ್ಲಿ ನಮ್ಮ ನಂದಿಯ ನೈಜತೆಯೂ ಇದೆ ಒಡವೆಗಳ ಅಲಂಕಾರಗಳು ಇದೆ ಜೊತೆಗೆ ಒಂದು ಜೀವಂತಿಕೆ ಸಹ ತರಲಿಕ್ಕೆ ಪ್ರಯತ್ನಪಟ್ಟು ಒಂದು ನಿರ್ಮಾಣ ಮಾಡಿದ್ದೇವೆ ಬಗ್ಗೆ ಎಲ್ಲಿದೋದು ಯಾವ ಕಲ್ಲೋದು ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ಕಲ್ಲಿನ ಸಾವಿರಾರು ವರ್ಷಗಳಿಂದ ಬಳಸ್ತಾ ಬರ್ತಾ ಇದ್ದೀವಿ ಕೃಷ್ಣಶೀಲ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಇದು ಸ್ಟಿಯಾಟೈಟ್ ಸಿಸ್ಟ್ ಅಂತ ಹೇಳ್ತೀವಿ ಮೆಟಮಾರ್ಫಿಕ್ ಇರುತ್ತೆ ಇದು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಅದು ಬಹಳ ಒಂದು ವಿಶೇಷ ಹಾಲು ಹಾಲಾಗೆ ಈಚೆ ಬರುವಂಥದ್ದು ನಾನು ಮೊದಲೇ ಹೇಳಿದ್ದೆ ಸೊ ಇದೇ ಕಲ್ಲನ್ನು ನಾನು ಯಾಕಂದರೆ ಈಗ ನನಗೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಎಲ್ಲ ಕಡೆ ಜೊತೆಗೆ ಕೊಡುವ ಕಸ್ಟಮರ್ ಸಹ ಜಾಸ್ತಿ ಕಂಡೀಷನ್ಸ್ ಏನು ಹಾಕಲ್ಲ ಈಗ ನನಗೆ ಸೊ ನನಗೆ ಯಾವ ಇಷ್ಟ ಕಲ್ಲು ಅದನ್ನೇ ಅವರು ನನ್ನ ಆಯ್ಕೆಗೆ ಬಿಡ್ತಾರೆ ಸೊ ನನಗೆ ನಮ್ಮೂರು ಮೈಸೂರು ಈ ಕಲ್ಲಿನ ಜೊತೆ ಬಹಳಷ್ಟು ವರ್ಷಗಳಿಂದ ಒಡನಾಟ ಸರಿಸುಮಾರ್ ಮೂವತ್ತು ವರ್ಷಗಳ ಕಾಲ ಅದೇ ಕಲ್ಲನ್ನ ಬಳಸಿ ಒಂದು ನಿರ್ಮಾಣ ಮಾಡಿದೆ ಸರ್ ಅಯೋಧ್ಯೆಗೆ ಬಳಸಿರಂತ ಕಲ್ಲು ಮತ್ತೆ ಈ ನಂದಿ ಕಲ್ಲು ಎರಡು ಒಂದೇನೆ ಸರ್ ಎಲ್ಲಿ ಸಿಕ್ಕಿದ್ದು ಇದು ನಮ್ಮ ಎಚ್ ಡಿ ಕೋಟೆಯಲ್ಲೇ ಎರಡು ಮೂರು ಗಣಿಗಳಿದೆ ಅಲ್ಲ ಅಲ್ಲಿ ಸಿಕ್ಕಂತ ಕಲ್ಲೇ ಇದು ಏನಂತೀವಿ ನಮ್ಮ ಅಯೋಧ್ಯೆಯಲ್ಲಿ ಏನು ಕಲ್ಲು ಮಾಡೋ ಅದೇ ಕಲ್ಲೇ ಇಲ್ಲಿಗೂ ಬಳಸಿ ಮಾಡಿದ್ದೇನೆ ಸರ್ ಎಷ್ಟು ದಿನಗಳ ಸಮಯಾವಕಾಶ ತೆಗೆದುಕೊಳ್ತು ಎಷ್ಟು ಮಂದಿ ಕೆಲಸ ಮಾಡಿದ್ರಿ ಸರ್ ಇದು ಬಹಳ ಕಮ್ಮಿ ಸಮಯ ಯಾಕಂದರೆ ಈಗ ನನಗೆ ಅವ್ರು ಕೊಟ್ಟು ಸುಮಾರು ಎರಡು ಎರಡು ತಿಂಗಳಾಗಿದೆ ಅಂದ್ಕೊಳ್ಳಿ ನಂತರ ಅದು ಇನ್ನೇನು ಈಗ ಶುರು ಆಗಿದೆ ಯಾತ್ರೆ ಶುರು ಆಗುತ್ತೆ ಕೆಲವು ತಿಂಗಳಲ್ಲೇ ಮುಚ್ಚೋಗ್ಬಿಡುತ್ತೆ ಭಾಳ ಕಮ್ಮಿ ಸಮಯದಲ್ಲಿ ಮಾಡಬೇಕಾಗಿರುತ್ತೆ ನಾವೊಂದು ಎರಡು ತಿಂಗಳ ಕಾಲ ಸತತವಾಗಿ ಒಂದು ಆರು ಜನ ಕಲಾವಿದರು ಏಳು ಜನ ಕಲಾವಿದರು ಬೆಳಗ್ಗೆ ಸಂಜೆ ರಾತ್ರಿ ಸಹ ಮಾಡಿ ಪೂರ್ಣಗೊಳಿಸಿದ್ದೇವೆ ಆ ಯಾವಾಗ್ಲೂ ಅಷ್ಟೇ ಸಮಯ ಕಮ್ಮಿ ಇರುತ್ತೆ ಬಟ್ ನಮಗೆ ಆ ಒಂದು ಕಾರಣ ಕೊಡಬಾರ್ದು ಹೇಗೆ ಕಲೆ ಮುಖಾಂತರ ಎಲ್ಲ ಎಷ್ಟೆಷ್ಟು ಸುಂದರವಾಗಿ ಮಾಡಕ್ಕಾಗತ್ತೆ ಅಷ್ಟು ಸುಂದರವಾಗಿ ಈ ಒಂದು ಮೂರ್ತಿ ನಿರ್ಮಾಣ ಮಾಡಿದೆ ಸರ್ ಯಾವಾಗ ಇದು ಉದ್ಘಾಟನೆ ನೀವು ಉದ್ಘಾಟನೆಗೆ ಹೋಗ್ತೀರಾ ಕುಟುಂಬ ಸಮೇತರಾಗಿ ಯಾಕೆಂದ್ರೆ ಅಯೋಧ್ಯೆ ಉದ್ಘಾಟನಾ ಸಂದರ್ಭದಲ್ಲಿ ಹೋಗಿದ್ರೆ ಸರ್ ರಾಮ್ಲಾ ಮೂರ್ತಿ ಹೀಗೆ ಹೇಗೆ ಹೌದು ಇದಕ್ಕೂ ಅವರು ಬರಲೇಬೇಕು ಅಂತ ಒಂದು ಷರತ್ತನ್ನು ಹಾಕಿದ್ದಾರೆ ಜೂನ್ ಹತ್ತಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಒಂದು ತಿನ್ನ ಡೇಟ್ ತಗೊಂಡಿಲ್ಲ ಯಾವುದು ಅಂತ ಜೂನ್ ಹತ್ತರಿಂದ ಇಪ್ಪತ್ತೊಳಗೆ ಒಂದು ಮುಹೂರ್ತ ನೋಡಿ ಇದನ್ನ ಕೂರಿಸಲಿಕ್ಕೆ ಅಲ್ಲಿಯ ಗವರ್ನರ್ಸ್ ಮತ್ತೆ ಅಲ್ಲಿ ಶಿರೇನ್ ಬೋರ್ಡ್ ಅವರು ಒಂದು ತಯಾರಿನ ಮಾಡ್ಕೊಂತ ಇದಾರೆ ಮೊದಲ ಕಲಾಕೃತಿ ಅಂದ್ರೆ ಶಂಕರಾಚಾರ್ಯರದ್ದು ನಿರ್ಮಾಣ ಮಾಡಿದ ಸಂದರ್ಭ ಎರಡನೇ ಕಲಾಕೃತಿ ರಾಮಲಲಾ ಮೂರ್ತಿಯನ್ನ ಅರಳಿಸಿದ ಸಂದರ್ಭ ಈಗ ನಂದಿ ಎಷ್ಟು ಪ್ರೌಡ್ ಅನಿಸ್ತಿದೆ ಸರ್ ಏನ್ ಫೀಲ್ ಆಗ್ತಿದೆ ನಾ ಹೇಳಿದ್ನಲ್ಲ ಕೆಲವೊಮ್ಮೆ ನಾನು ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತೀನಿ ಭಗವಂತನಿಗೆ ಏನಕ್ಕೆ ಇಷ್ಟೊಂದು ಪ್ರೀತಿ ನನ್ನ ಮೇಲೆ ಅಂತ ಇಷ್ಟೊಂದು ದೊಡ್ಡ 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 ಅವಕಾಶ ಕೊಡ್ತಾ ಇದ್ದಾರೆ ಅವಕಾಶನ ನಾನು ಅಷ್ಟೇ ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಆ ಯಾವಾಗಲೂ ನನ್ನ ಆಸೆ ಇಷ್ಟೇ ನನಗೆ ಸಿಕ್ಕಾದಂಥ ಅವಕಾಶ ಬೇರೆ ಕಲಾವಿದರಿಗೂ ಭಗವಂತ ನೀಡಲಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇದಿಷ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ